ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ನಾರ್ಮಲ್ ಡೈಲಿ ವ್ಲಾಗ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವೀಡಿಯೋದೊಳಗೆ ಹೋಗೋಣ ಮಾರ್ನಿಂಗ್ ನಾನು ಇವತ್ತು ಹನಿ ವಿತ್ ಹಾಟ್ ವಾಟರ್ ಕುಡಿಯೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಡೈಲಿ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಬಟ್ ಇಮ್ಯುನಿಟಿ ಚೆನ್ನಾಗಿ ನಾವು ಇಟ್ಕೊಂಡಿದ್ರೇ ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ಅದರಿಂದ ಸೂಪರಾಗಿ ಸಾಲ್ವ್ ಮಾಡ್ಕೊಂಡು ಬಂದ್ಬಿಡ್ಬೋದು ಸೊ ಹಾಗಾಗಿ ನಮ್ಗೆ ಬೇಕಾಗಿರೋದು ಇವಾಗಿನ ಸಿಚ್ಯುವೇಶನಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಇಮ್ಯುನಿಟಿ ಸೊ ಇಮ್ಯುನಿಟಿ ಪವರ್ನ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳೋಣ ಮಾರ್ನಿಂಗ್ ನಾನು ಬಂದು ಒನ್ ಸ್ಪೂನ್ ಹನಿ ಜೊತೆ ಹಾಟ್ ವಾಟರ್ ತೊಗೊಳ್ತಾ ಇದ್ದೀನಿ ತೀರಾ ಜಾಸ್ತಿ ಹಾಟ್ ವಾಟರ್ ಇನ್ನು ಕುಡಿಯೋಕ್ಕೆ ಇಷ್ಟ ಆಗೋ ಯಾವ ಥರ ಇರುತ್ತೋ ಆ ರೀತಿ ನೀವು ಹಾಟ್ ವಾಟರ್ ತೊಗೊಳ್ಳಿ ಆದಷ್ಟು ಇವಾಗಿನ ಟೈಮಲ್ಲಿ ಹಾಟ್ ವಾಟರ್ ಕುಡಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ಹಾಟ್ ವಾಟರ್ ಕುಡಿ ಕುಡೀರಿ ಹೊರಗಡೆ ಹೋಗಿ ಬಂದರೆ ಚೆನ್ನಾಗಿ ಸ್ಟೀಮಿಂಗ್ ಮಾಡ್ಕೊಳ್ಳಿ ಮಾರ್ನಿಂಗ್ ಮತ್ತು ನೈಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಸೊ ಎಲ್ಲ ಮಾಡಿಕೊಂಡು ಆರಾಮಾಗಿ ಧೈರ್ಯವಾಗಿರಬೇಕು ಸೊ ಅವಾಗಲೇ ಏನೇ ಪ್ರಾಬ್ಲಮ್ ಇದ್ರೂ ನಾವು ಆರಾಮಾಗಿ ಸಾಲ್ವ್ ಮಾಡ್ಕೊಂಡು ಬರ್ಬೋದು ಸೊ ಹೆಲ್ತ್ ವೈಸ್ ಹೇಳ್ತಾ ಇದ್ದೀನಿ ಮಾರ್ನಿಂಗ್ ನಾನು ಪಾಪು ಹೋಗಿ ಹಾಲು ತರ್ತಾಯಿದ್ದೀವಿ ಹತ್ತಿರನೇ ಮನೆ ಹತ್ತಿರ ಸೊ ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ ಇಷ್ಟು ದಿನ ಆದ್ರೂ ಪಾಪು ತುಂಬಾ ಒಂಥರ ಮನೇಲೇ ಇರೋದರಿಂದ ಸ್ವಲ್ಪ ಸುಮ್ಮನೆ ರಿಫ್ರೆಶಿಂಗ್ ಆಗಲಿ ಅನ್ನೋದಕ್ಕೋಸ್ಕರ ಹೋಗ್ಬಿಟ್ಟು ಬಂದು ಸೊ ಹಾಲು ತೊಗೊಂಡು ಬಂದು ಹಾಲನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ತಾಯಿದ್ದೀನಿ ಹಾಗೆ ಹ್ಯಾಂಡ್ ವಾಶ್ ಮಾಡಬೇಕಾದ್ರೆ ಅದರದ್ದು ಸೋಪ್ ವಾಟರಲ್ಲ ಅದ್ರ ಮೇಲೇ ನಾನು ವಾಶ್ ಮಾಡಿಬಿಟ್ಟು ನೀಟಾಗಿ ಹಾಲಿನ ಕವರ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತೀನಿ ಸೊ ಯಾವ ಎಷ್ಟು ಬೇಕು ಹಾಲು ಅಷ್ಟು ಮಾತ್ರ ತೊಗೊಂಡು ನಾನು ಕಾಯಿಸ್ಕೊತೀನಿ ಪಾಪಗೂ ಬೇಕು ಮನೆಯವ್ರಿಗೂ ಬೇಕಾಗಿರೋದ್ರಿಂದ ಆವಾಗವಾಗ ನಾನು ಸ್ವಲ್ಪ ಹಾಲನ್ನ ಕಾಯಿಸ್ಕೊಂಡು ರೆಡಿ ಮಾಡ್ಕೊತೀನಿ ಸೊ ಇವಾಗ ಸ್ವಲ್ಪ ಇವತ್ತು ಕಾಫಿ ಕುಡಿಯೋಣ ಅನ್ನಿಸ್ತಿತ್ತು ಸೊ ಹಾಟಾಗಿ ಏನೇನು ತಗೊಳ್ಳೋದಿದ್ರು ಸ್ವಲ್ಪ ಬಿಸಿ ಬಿಸಿಯಾಗಿ ತೊಗೊಳ್ಳಿ ಸೊ ಡೈಲಿ ಒಂದು ಒಂದು ಎಗ್ ತೊಗೊಳ್ಳಿ ಫ್ರೂಟ್ಸ್ ತೊಗೊಳ್ಳಿ ಫ್ರೆಶ್ಶು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲದು ಚೆನ್ನಾಗಿ ತಿನ್ನಿ ನಾನ್ ವೆಜ್ಜೇ ಅನ್ನೋದು ಇಲ್ಲ ಯಾವುದು ನಿಮಗೆ ಇಷ್ಟ ಆಗುತ್ತೋ ಎಲ್ಲದನ್ನು ತಿಂದು ಅಟ್ಲೀಸ್ಟ್ ಸ್ವಲ್ಪ ಸ್ಟಾಮಿನಾನ ಬೆಳೆಸ್ಕೊಳ್ಳಿ ಸೊ ಹಾಲನ್ನ ಇಟ್ಟಿದ್ದೀನಿ ಹಾಲು ಬಂದು ಹೋಗ್ತಾಯಿದೆ ಇವಾಗ ಹಾಲು ಬಂದು ಬಿಸಿ ಇರಬೇಕಾದ್ರೆ ನಮ್ಗೆ ಬೇಕಾಗಿರೋ ಇನ್ಸ್ಟೆಂಟ್ ಕಾಫಿ ರೆಡಿ ಮಾಡ್ಕೊಬೋದು ಇವಾಗ ಅದನ್ನು ನಾವು ಆಫ್ ಮಾಡಿಬಿಟ್ಟು ಮೇಲೆ ಹಾಕ್ತೀವಂದರೆ ಆ ಟೇಸ್ಟ್ ಬಂದು ಹೋಗ್ಬಿಡುತ್ತೆ ಸೊ ನಾನು ಬಿಸಿಯಾಗಿ ಕುದೀತಿರ್ಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಕಾಫಿನ ರೆಡಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ನಾನು ಚಿಕ್ಕ ಲೋಟದಲ್ಲಿ ಅಷ್ಟೇ ಕುಡಿಯೋದು ಕಾಫಿ ತುಂಬ ಕುಡಿಬೇಕು ಅಂತ ಇದ್ದರೆ ತುಂಬ ತೀರ ಚಿಕ್ಕ ಚಿಕ್ಕ ಲೋಟ ಎರಡಿದೆ ಸೊ ಅದರಲ್ಲಿ ನಾನು ಹಸ್ಬೆಂಡ್ ಇಬ್ಬರು ಕಾಫಿ ಕುಡಿತೀವಿ ಸ್ವಲ್ಪ ಸ್ಟ್ರಾಂಗಾಗಿ ಇವತ್ತು ಕಾಫಿ ಕುಡಿಯೋಣ ಅಂದ್ಕೊಂಡು ಕಾಫಿ ಮಾಡಿದೆ ತುಂಬ ಸ್ಟ್ರಾಂಗ್ ಸ್ಟ್ರಾಂಗಾಗೂ ಇರುತ್ತೆ ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಸಕ್ಕರೆ ಮತ್ತು ಇನ್ಸ್ಟೆಂಟ್ ಕಾಫಿ ಬ್ರೂನ ನಾನು ಗ್ಲಾಸಲ್ಲಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಲೈಟಾಗಿ ಕಾಫಿ ಕುಡಿದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ತುಂಬಾ ಈಸಿ ತುಂಬ ಹೆಲ್ದಿ ಕೂಡ ಸೊ ವೆಯ್ಟ್ ಲಾಸಲ್ಲಿರೋರು ಇದನ್ನು ಟ್ರೈ ಮಾಡಿ ತುಂಬಾ ನಿಮಗೆ ಒಂದೇ ಒಂದು ಎರಡು ಬ್ರೆಡ್ ತಿಂದರೂ ಸಾಕು ತುಂಬ ಫಿಲ್ಲಿಂಗ್ ಆಗಿರುತ್ತೆ ಜಾಸ್ತಿ ಏನು ತಿನ್ನಬೇಕು ಅಂತ ಅನ್ಸೋದು ಇಲ್ಲ ಸೊ ಹಾಗಾಗಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಸ್ಯಾಂಡ್ವಿಚ್ ವೆಜಿಟೇಬಲ್ ಅಂದರೆ ಆನಿಯನ್ ಟೊಮೊಟೊ ಕುಕ್ಕುಂಬರ್ ಇದ್ರದ್ದು ಒಂದು ಸ್ಯಾಂಡ್ವಿಜು ಇನ್ನೊಂದು ಬಂದು ಎಗ್ ಸ್ಯಾಂಡ್ವಿಜು ಸೊ ಇದು ಎರಡೂ ಮಾಡ್ತಾಯಿದ್ದೀನಿ ಹಸ್ಬೆಂಡ್ಗೆ ಬಂದು ಎಗ್ ಆಮ್ಲೆಟ್ ಹಾಕ್ಕೊಡ್ತೀನಿ ಮನೆಯಲ್ಲಿ ನಾನು ಅಮ್ಮನಿಗೆ ಬಂದು ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ವೆಜಿಟೇಬಲ್ಸ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕುಕುಂಬರ್ ಮಾತ್ರ ಇದರಲ್ಲಿ ಸ್ವಲ್ಪ ಸ್ಕ್ರ್ಯಾಪ್ ಮಾಡಿ ತೊಗೊಂಡ್ಬಿಡ್ತೀನಿ ತುಂಬ ಸ್ಲೈಸ್ಡ್ ಆಗಿ ನೀಟಾಗಿ ತಳ್ಳಕ್ಕೆ ಬರುತ್ತೆ ಹಾಗಾಗಿ ಇದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ರೆಡಿ ಆಯಿತು ತುಂಬಾ ಈಸಿ ತುಂಬ ಏನಾದರೂ ನಿಮಗೆ ಎಮರ್ಜೆನ್ಸಿ ಬೇಗ ಮಾಡಬೇಕು ಅಡುಗೆ ಅಂದರೆ ಇದು ಇನ್ಸ್ಟೆಂಟಾಗಿ ನಿಮಗೆ ರೆಡಿ ಆಗಿಬಿಡುತ್ತೆ ಸೊ ದಿನದಲ್ಲಿ ಒಂದು ದಿನ ಈ ಥರ ಡಿಫ್ರೆಂಟಾಗಿ ಮಾಡಿ ತಿನ್ನೋದ್ರಿಂದ ನಮ್ಗೆ ಸ್ವಲ್ಪ ಕೆಲಸನೂ ಕಮ್ಮಿ ಇರುತ್ತೆ ಬೇಗನೋ ಇದನ್ನು ಮಾಡಿಬಿಡ್ಬೋದು ನಾನು ಬಂದು ಇಲ್ಲಿ ಇವಾಗ ವೆಜಿಟೇಬಲ್ ಸ್ಯಾಂಡ್ವೆಜ್ ಮಾಡೋದಕ್ಕೆ ಎರಡು ಬ್ರ ಬ್ರೆಡ್ ತೊಗೊಂಡಿದ್ದೀನಿ ಅದರಲ್ಲಿ ಅದನ್ನು ಫಸ್ಟ್ ತವಾದಲ್ಲಿ ಒಂದು ಸೈಡ್ ನಾನು ಸ್ವಲ್ಪ ಕಾಯಿಸ್ಕೊತಾ ಇದ್ದೀನಿ ಆ ಕಾಯಿಸ್ಕೊಂಡಿರೋ ಫಸ್ಟ್ ಒಂದು ಸೈಡ್ ಇದೆಯಲ್ವಾ ಅದರಲ್ಲಿ ನಾನು ಸ್ವಲ್ಪ ಸಾಸ್ ಇದ್ದೀನಿ ಟೊಮೊಟೊ ಸಾಸು ಲೈಟಾಗಿ ಅಷ್ಟೇ ಜಾಸ್ತಿ ಇಲ್ಲ ಸೊ ಅದನ್ನು ಸ್ವಲ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಕುಕುಂಬರ್ ಒನ್ ಲೇಯರ್ ಇದ್ದೀನಿ ಸೊ ನೀಟಾಗಿ ಕುಕುಂಬರ್ ನಿಮಗೆ ಎಷ್ಟು ಬೇಕೋ ಎಷ್ಟು ವೆಜಿಟೇಬಲ್ಸ್ ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೋಬೋದು ಸೊ ಒಂದು ಲೇಯರ್ ನಾನು ಕುಕ್ಕಂಬರು ಒಂದು ತ್ರೀ ಟೊಮೊಟೋಸ್ ಇದ್ದೀನಿ ಅದಾದಮೇಲೆ ಆನಿಯನ್ಸ್ನ ಸ್ವಲ್ಪ ಕಡೆ ಕಡೆ ಒಂದೊಂದು ಪೀಸ್ ಇದ್ದೀನಿ ಸೊ ಅಷ್ಟೇ ಇದು ಬಂದು ನಾವು ಎಕಡೆ ಫ್ರೈ ಮಾಡ್ಕೊಂಡು ಬ್ರೆಡ್ನ ಆ ಸೈಡಲ್ಲಿ ಒಳಗಡೆ ಹಾಕಿ ಕವರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇವಾಗ ನಾವು ಹೀಟ್ ಮಾಡ್ಕೊಂಡಿರೋ ಸೈಡನ್ನ ಈ ರೀತಿ ಮಾಡ್ಕೊಬೋದು ನಿಮಗೆ ಟೋಸ್ಟರೇ ಬೇಕು ಅಂತ ಇಲ್ಲ ನಾರ್ಮಲ್ ತಗೋದಲ್ಲೇ ಸೂಪರ್ ಟೇಸ್ಟಾಗಿ ಬರುತ್ತೆ ಸೊ ನಾರ್ಮಲಾಗಿ ನೀವು ಮನೆಯಲ್ಲಿ ಯೂಸ್ ಮಾಡೋ ಪ್ಲೇಟ್ನ ತಗೊಂಡು ಈ ರೀತಿ ಇಟ್ಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿದರೆ ಸಾಕು ನೆಕ್ಸ್ಟು ಈ ಕಡೆ ಸೈಡು ಅಷ್ಟೇ ಸೊ ಸೂಪರಾಗಿ ನಿಮಗೆ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ ಇದರಲ್ಲಿ ನೀವು ಯಾವ್ದು ಬೇಕಾದರೂ ಹಾಕೋಬೋದು ಎಗ್ ಹಾಕೋಬೋದು ಆವೇಗಡ ಹಾಕೊಬೋದು ಮಶ್ರೂಮ್ ಹಾಕೋಬೋದು ಯಾವ ತರಕಾರಿದು ಬೇಕಾದರೂ ಹಾಕ್ಕೊಂಡು ಇದನ್ನು ಟ್ರೈ ಮಾಡ್ಬೋದು ಸೊ ಇವಾಗ ವೆಜಿಟೇಬಲ್ ಸ್ಯಾಂಡ್ವಿಚ್ ರೆಡಿ ಆಯಿತು ತುಂಬಾ ಟೇಸ್ಟಾಗೂ ಇರುತ್ತೆ ಫಿಲ್ಲಿಂಗಾಗಿರುತ್ತೆ ಈ ಥರ ಎರಡು ಬ್ರೆಡ್ ತಿಂದುಬಿಟ್ರೇ ಸಾಕು ಸೊ ಇವಾಗ ಹಸ್ಬೆಂಡಿಗೆ ನಾನು ಎಗ್ ಆಮ್ಲೆಟ್ ಇದು ಮಾಡ್ತಾಯಿದ್ದೀನಿ ಅದನ್ನು ತುಂಬಾ ಈಸಿ ಒಂದು ಲೋಟದಲ್ಲಿ ನಾನು ಒಂದು ಎಗ್ ತೊಗೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಇದನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವು ಎಷ್ಟು ಬೀಟ್ ಮಾಡ್ತೀರೋ ಅಷ್ಟು ಸಾಫ್ಟಾಗಿ ಬರುತ್ತೆ ಸೊ ಆಮ್ಲೆಟು ಸೊ ಹಂಗಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಸೊ ತವದಲ್ಲಿ ನಾನು ಆಮ್ಲೆಟ್ ಹಾಕಿ ತೊಗೊಳ್ತಾ ಇದ್ದೀನಿ ಸೊ ಈ ತವ ಬಂದು ಡಿಮಾಟಲ್ಲಿ ತೊಗೊಂಡಿರೋದು ಬಟ್ ಇದೇನು ಅಷ್ಟು ಒಳ್ಳೆ ಕ್ವಾಲಿಟಿ ಅಲ್ಲ ಒಂದು ನಾಲ್ಕು ವಾಶ್ಗೆ ಎಲ್ಲ ಫುಲ್ಲು ಇದೆ ಸೊ ಸ್ವಲ್ಪ ದಿನ ಯೂಸ್ ಮಾಡಿಬಿಟ್ಟು ಇದನ್ನು ಹೆತ್ತು ಬಿಸಾಕಣ ಅಂದ್ಕೊಂಡಿದ್ದೀನಿ ಯಾರಾದರೂ ಆ ಥರ ಪ್ಲ್ಯಾನ್ ಇದ್ದರೆ ಡಿಮಾರ್ಟಲ್ಲಿ ತವ ತಗೊಳ್ಳೋದು ದಯವಿಟ್ಟು ತಗೋಬೇಡಿ ಅಷ್ಟೇನು ಕ್ವಾಲಿಟಿ ಚೆನ್ನಾಗಿಲ್ಲ ಸೊ ಇವಾಗ ರೆಡಿ ಆಯಿತು ಆಮ್ಲೆಟು ಒಂದು ನಿಮಿಷದಲ್ಲಿ ಸ್ವಲ್ಪ ಜಾಸ್ತಿ ಉರಿ ಕೊಟ್ಟರೆ ಒಂದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಆಮ್ಲೆಟು ಸೊ ಇದು ಈ ಬ್ರೆಡ್ ಅಷ್ಟೇ ಒಂದು ಕಡೆ ಫುಲ್ ಟೋಸ್ಟ್ ಮಾಡಿಕೊಂಡು ಅದರೊಳಗಡೆ ಆಮ್ಲೆಟ್ ಇಟ್ಬಿಟ್ಟು ಮತ್ತು ಈ ಕಡೆ ಆ ಕಡೆ ಎರಡು ಸೈಡು ಟೋಸ್ಟ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಅಷ್ಟೇ ಪ್ಲೇಟ್ ಇಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ಇಲ್ಲ ಇದು ಈ ರೀತಿ ದೋಸೆ ಮಚ್ಚೆಕಾಯಲ್ಲೇ ಹಿಂಗೆ ಮಾಡ್ಕೋಬೋದು ಇದು ಅಷ್ಟೇ ತುಂಬಾ ಟೇಸ್ಟಾಗಿರುತ್ತೆ ಇದರಲ್ಲಿ ಏನು ಸಾಸು ಏನೂ ಇಲ್ಲ ಸೊ ಇದು ಅಷ್ಟೇ ಒಂದು ತಿಂದರೆ ಅಷ್ಟು ಫಿಲ್ಲಿಂಗ್ ಆಗಿರುತ್ತೆ ಸೊ ಇದು ಕಾಂಬಿನೇಷನ್ ಆಗಿ ಒಂದು ಬ್ಲ್ಯಾಕ್ ಕಾಫಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜಾಂಗೀರ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದ್ದು ಬರಬೇಕಾದ್ರೆ ನಾರ್ಮಲ್ ಕಾಫಿ ಪೌಡರ್ ಇದ್ದೀನಿ ಸೊ ಕಾಫಿ ಪೌಡರ್ ಬಂದು ಇನ್ಸ್ಟೆಂಟ್ ಅಲ್ಲ ನಾರ್ಮಲ್ ಕಾಫಿ ಪೌಡರು ಕೋತಾಸಲ ಸಿಗುತ್ತೆ ನೋಡಿ ಆ ರೀತಿ ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅದ್ರದ್ದು ಘಮ ಬಂದು ಅಷ್ಟು ಚೆನ್ನಾಗಿರುತ್ತೆ ಒನ್ ಡೇ ಈ ರೀತಿ ಕಾಫಿ ಜೊತೆ ಬ್ರೆಡ್ಡು ತುಂಬನೇ ಟೇಸ್ಟಾಗಿರುತ್ತೆ ಸ್ವಲ್ಪ ಸಾಸ್ ಹಾಕ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಸಾಸು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗಡೆ ಕೂತ್ಕೊಂಡು ತಿಂಡಿ ತಿಂದಾಯಿತು ಸೊ ಮಾರ್ನಿಂಗ್ ಬ್ರೆಡ್ ಸ್ಯಾಂಡ್ವಿಚ್ ಮುಗೀತು ನೆಕ್ಸ್ಟ್ ಇವಾಗ ಕೆಲಸಗಳನ್ನ ಸ್ವಲ್ಪ ಇಷ್ಟ ಆಗುತ್ತಷ್ಟು ಮಾಡ್ತಾ ಇದ್ದೀನಿ ಸೊ ಇದು ಬಂದು ನನ್ನ ಲೈಟ್ ಲೈಟಾಗಿ ಮಾರ್ನಿಂಗ್ ರೋಟೀನ್ ಅಷ್ಟೇ ಸೊ ತುಂಬಾ ಕೆಲಸಗಳಿರುತ್ತೆ ಮಾರ್ನಿಂಗ್ ಅಷ್ಟು ಕಮ್ಮಿ ಏನಿರಲ್ಲ ಕೆಲಸಗಳು ಮನೆ ಗುಡಿಸೋದು ಬರ್ಸೋದು ನಿಲ್ಲೋಕ್ಕೆ ಟೈಮ್ ಇರೋಲ್ಲ ಆ ರೀತಿ ಕ್ಲೀನ್ ಮಾಡ್ತಾನೇ ಇರಬೇಕನ್ಸುತ್ತೆ ಮನೇಲಿ ಇದ್ರೆ ಸೊ ಒಂದೊಂದು ದಿನಕ್ಕೂ ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡು ಕೆಲಸಗಳನ್ನ ನಾವು ಡಿವೈಡ್ ಮಾಡ್ಕೊಂಡು ಮಾಡ್ಕೋಬೇಕು ಆವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತೀವಿ ಮತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೇ ನಿಂತ್ಕೊಂಡೇ ಇದ್ದರೆ ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಮಂಡಿ ನೋವುಗಳು ಬರ್ತಾ ಇರುತ್ತೆ ಒಂದು ಒನ್ ಅವರ್ ಆಫ್ ಆನ್ ಅವರ್ ಕೆಲಸ ಮಾಡಿದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸೊ ನಮಗೆ ಅನ್ನೋ ಟೈಮು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ನಾವು ಕೆಲಸ ಮಾಡ್ತಾ 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 ನಮ್ಮನ್ನೇ ನಾವು ಬಿಡ್ತೀವಿ ಆ ರೀತಿ ಇರಬಾರ್ದು ನಿಮಗೆ ಪೇಯ್ನ್ ಆಗ್ತಾ ಇದೆ ಕೈ ನೋತಾ ಇದೆ ಭುಜ ನೋತಿದೆ ಇಲ್ಲ ಕಾಲು ನೋತಾ ಇದೆ ಅಂದರೆ ಅದಕ್ಕೆ ಬೇಕಾಗಿರೋಂಥ ಒಂದು ಇಂಪಾರ್ಟೆನ್ಸ್ನ ನೀವು ಅದನ್ನು ಕೊಟ್ಟು ನೀವು ರಿಲ್ಯಾಕ್ಸ್ ಆದರೆ ಮಾತ್ರ ಮುಂದೆ ನಿಮಗೆ ಸ್ವಲ್ಪ ನೀಟಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕಾಗುತ್ತೆ ಅದು ಇರಲಿ ಕಾಲು ನೋವು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಕೆಲಸ ಮುಗಿಲಿ ಅಂತ ಇದ್ದರೆ ತುಂಬಾ ಕಷ್ಟ ಆಗುತ್ತೆ ನೆಕ್ಸ್ಟಿಗೆ ನಾವೇ ಮತ್ತೆ ಸಫರ್ ಪಡಬೇಕು ಸೊ ಹಾಗಾಗಿ ಇದೊಂದು ಟಿಪ್ ಅಂದ್ಕೊಳ್ಳಿ ಇಲ್ಲ ನನ್ನ ಕಡೆಯಿಂದ ಒಂದು ಕೇರ್ ಅಂದ್ಕೊಳ್ಳಿ ಸೊ ಇವಾಗ ಪಾತ್ರೆಗಳೆಲ್ಲ ತೊಳೆದು ಹೊರಗಡೆ ಹಾರಕ್ಕೆ ಹಾಕಿದ್ದೀನಿ ಪಾತ್ರೆ ತೊಳೆಯೋಕ್ಕಿಂತ ಮುಂಚೆನೂ ಅಷ್ಟೇ ಬೇಷನ್ನು ಟೂ ಡೇಸ್ ಒನ್ಸ್ ನಾವು ಅದನ್ನು ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಬೇಕು ಯಾವಾಗಲೂ ಅಷ್ಟೇ ಕಿಚನ್ ಏರಿಯಾ ಮತ್ತು ಪಾತ್ರೆ ತೊಳ ಎಳಿಯ ಬಂದು ಸ್ವಲ್ಪ ಡ್ರೈ ಆಗಿದ್ದರೆ ಸ್ವಲ್ಪ ಕಾಕ್ರೋಚ್ ಬರೋದು ಇರುವೆಗಳು ಬರೋದೆಲ್ಲ ನಿಮಗೆ ಕಮ್ಮಿ ಆಗುತ್ತೆ ಸೊ ಎಲ್ಲ ಕೆಲಸಗಳೆಲ್ಲ ಮುಗೀತು ಮಾರ್ನಿಂಗು ಮನೆ ಗುಡಿಸಿ ಒರೆಸೋದು ಬೆಳಗ್ಗೆ ಮಾಡಿಬಿಡ್ತೀನಿ ಸೊ ಅದಾದಮೇಲೆ ಇನ್ನೇನು ಎಕ್ಸ್ಟ್ರಾ ಕೆಲಸಗಳಿರುತ್ತೋ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡಿಬಿಟ್ಟು ಕುತ್ಕೊಂಡೇ ಮಾಡ್ತೀನಿ ಎಲ್ಲ ಕೆಲಸನೂ ಅಷ್ಟೇ ನಾನು ಜಾಸ್ತಿ ಸ್ಟ್ರೈನ್ ತೊಗೊಂಡಂತೂ ಮಾಡ್ಕೊಳ್ಳಲ್ಲ ಆರಾಮಾಗಿ ನಿಧಾನಾಗಿ ಕೆಲಸಗಳನ್ನ ಒಂದೊಂದು ಮಾಡ್ಕೊಂಡು ಮುಗಿಸ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ಒಂದು ಬ್ಲಾಗಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಹಿಂಗೆ ಹಿಂಗೆ ಐಡಿಯಾ